ಕರೋಶಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 98ನೇ ವಾರ್ಷಿಕ ಸಭೆಯನ್ನು ಅಧ್ಯಕ್ಷ ಮಹೇಶ್ ಭಾತೆ ಉದ್ಘಾಟಿಸಿದರು. ಕರೋಶಿಯಲ್ಲಿ ಶೀಘ್ರದಲ್ಲಿಯೇ ಡಿಸಿಸಿ ಬ್ಯಾಂಕ್ ಶಾಖೆ ಪ್ರಾರಂಭಿಸುವುದಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಭರವಸೆ ನೀಡಿದ್ದಾರೆ ಎಂದು ಕರೋಶಿ ಪಿಕೆಪಿಎಸ್ ಅಧ್ಯಕ್ಷ ಮಹೇಶ್ ಭಾತೆ ಹೇಳಿದರು. ಅವರು ಬುಧವಾರ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಹಮ್ಮಿಕೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 98ನೇ ವಾರ್ಷಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿ, ಸಹಕಾರಿಯು ಸುಮಾರು 63 ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ ಈಗಾಗಲೇ ಶತಮಾನೋತ್ಸವದ ಸವಿನೆನಪಿಗಾಗಿ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂದರು. ಕರೋಶಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು ಆರ್ಥಿಕ ವರ್ಷದಲ್ಲಿ 10 ಲಕ್ಷ ರೂಪಾಯಿಗಳ ಲಾಭ ಗಳಿಸುವುದರ ಜೊತೆಗೆ 682 ಜನ ರೈತರ 2,79,00,000 ರೂಪಾಯಿಗಳ ಸಾಲ ಮನ್ನಾ ಆಗಿದೆ. ಸರ್ಕಾರದ ಯೋಜನೆಗಳನ್ನು ರೈತ ಸದಸ್ಯರಿಗೆ ಮುಟ್ಟಿಸುವ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಹಾಗೂ ನಿರ್ದೇಶಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡುತ್ತಿದ್ದಾರೆ ಎಂದರು. ಸಹಕಾರಿಯು 62 ಲಕ್ಷ ರೂಪಾಯಿ ಷೇರು ಬಂಡವಾಳ, 1,43,00,000 ರೂಪಾಯಿ ನಿಧಿ, 3,20,00,000 ರೂಪಾಯಿ ಠೇವು ಸಂಗ್ರಹದೊಂದಿಗೆ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದೆ ಎಂದರು. ರೈತರು ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದಲ್ಲಿ ಇನ್ನು ಉತ್ತರೋತ್ತರವಾಗಿ ಬೆಳೆಯಲಿದೆ ಎಂದು ಹೇಳಿದರು. ಮಸುರೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆ ಹುಂಡಿ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಾಮಕರಣ ಅಂದ್ರೆ ಬದಲಾವಣೆ ಅಂದ್ರೆ ಸಂಘ ರೂಪದಲ್ಲಿ ಇದಾಯತನ ಅಂತ ಹೇಳಿ ಈಗಾಗಲೇ ಸಂಘದಲ್ಲಿ 1,657 ಸದಸ್ಯರನ್ನ ನಾವು ಈಗಾಗಲೇ ಇಲ್ಲಿ ಮಾಡಿದ್ದೀವಿ. ಅಲ್ಲೋಗೆ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ಅಂತ ನಾವು ಹೋದ ವರ್ಷ ಆ ಕಟ್ಟಡ ಕಟ್ಟಲಿಕ್ಕೆ ಅಂದಾಜು 66 ಲಕ್ಷ ಅಥವಾ ಸ್ವಂತ ಕಡೆ ಆಗಿದೆ ಅನ್ನುವಂತ ಮಾತನ್ನು ಸಹಿತ ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ. ನಿಮಗೆ ಒಂದ ಮಾತನ್ನೇ ನೀವು ನೋಡಿ ಮೇಲಿಂದು ಕೆಳಗಿಂದು ಮಾತು ಮಾಡಿ ನೀವು ಪುನಃ ಅದನ್ನು ಭಾಗಕಾರ ಮಾಡಿ ಕಳಿಸ್ಬೇಕು. ಯಾಕೆ ಮಾತು ಮಾತು ಕೇಳಿದ ನಾನು ಅಂದಾಜು 1,800 ರೂಪಾಯಿ ಬರ್ಬೋದು. ನಮ್ಗೆ ಹೇಗೆ ಸಹಾಯ ನಮ್ಮ ಈಗಾಗಲೇ ಸರ್ಕಾರಿ ಯೋಜನೆಗಳನ್ನು ಕೇಳಿದ್ರು 1,43,00,000 ಹಣವನ್ನ ಅದು ಏನಪ್ಪ ಅಂದ್ರೆ ಅದು ವಿಂಗಡಣೆ ಮಾಡಿರ್ತಕ್ಕಂತಹ ಅದ್ರ ಜೊತೆಗೆ ಕೇವಲ ಅಂದ್ರೆ ನಮ್ಮ ನಿಮ್ಮ ಸದಸ್ಯರ ಕೇವಲ ಹೇಳೋದ್ರೆ 3,21,00,000 ರೂಪಾಯಿ ಕೇವಲ ಇವು ಎರಡು ಕೋಟಿ 5 ಕೋಟಿ ಮತ್ತೆ ನಮ್ಮ ಭಗವದೈತಿ ಅದ್ರ ನಮ್ಮ ದುಡಿ ಮಾಡೋಣ ಅಂದ್ರೆ ಡಿಸಿಸಿ ಬ್ಯಾಂಕ್ ಏನ್ ಬರ್ತದ ಯಾರು ಇಲ್ಲ ಎಲ್ಲಾರು ಹೋಗಿದ್ದಾರೆ. ಆದ್ರೆ ನಾವು ಸಾಲ ತಗೊಳ್ಳುವಂತ ಸಾಲ ನಮ್ದು 1 ಕೋಟಿ ಮೇಲೆ ಎಲ್ಲರೂ ಒಂದು 50-57 ಸಿಗ್ತಾ ಹೋಗಿದ್ದಾರೆ. ಇನ್ನೂ 3 ಕೋಟಿ ಯಾಕೆ ನಮ್ಮ ರೊಕ್ಕ ಡಿಸಿಸಿ ಬ್ಯಾಂಕ್ ಹೆಂಗ್ ಪರ್ಸೆಂಟ್ ಅನ್ಕೊಂಡಿದ್ದ ನಾವು ವಿನಂತಿಯನ್ನ ನಾವು ಎಲ್ಲರಿಗೂ ನಾವು ವಿನಂತಿಯನ್ನ ಏನ್ ಮಾಡ್ಕೋದಂದ್ರೆ ಸಂಘದಲ್ಲಿ ನಾವು 13% ಪಡ್ಡಿಯನ್ನ 13% ಬಡ್ಡಿಯನ್ನ ನಿಮ್ಮ ವ್ಯಕ್ತಿತ್ವದ ಮೇಲೆ ಮತ್ತೆ ನಿಮ್ಮ ಆಸ್ತಿ ಮೇಲೆ ಅದನ್ನು ಮೌಲ್ಯ ಹಾಕಿ 5 ಲಕ್ಷ ರೂಪಾಯಿ ಅಂದ್ರೆ 3 ಲಕ್ಷ ಏನಿಲ್ಲ 5 ಲಕ್ಷವರೆಗೆ ನಿಮ್ಗೆ 13% ಕೊಡುವಂತ ವ್ಯವಸ್ಥೆಯನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ಕೊಳ್ಳೋಣ ಅಂತ ಮತ್ತೆ ಹೇಳಿ ನನ್ನ ಅಂದಾಜೇ 15 ಲಕ್ಷ ರೂಪಾಯಿ ಲಾಭ ಆಗಬೇಕಾಗಿತ್ತು. ಆದ್ರೆ ಈ ಒಂದು ದುಡಿ ಮಾಡೋ ನಮ್ಮನ್ನು ಕಡಿಮೆ ದುಡಿದ್ರ ಎಲ್ಲಾ ಕಡೆ ಸುಶಿಸ್ತಿರ್ತೀನಿ ಸಾಲ ತೆಗಿಯೋಕ್ಕೆ ಚೆನ್ನಾಗಿಲ್ಲ. ಆದ್ರೆ ನೀವು ಬೇರೆ ಬ್ಯಾಂಕಿನ ನೋಡಿ ಏನು ವ್ಯವಹಾರ ಇದಲ್ಲ ನಮ್ಮ ಬ್ಯಾಂಕಿನ ಜೊತೆ ಸರ್ಕಾರ ಮಾಡಿ ಸಹ ನೋಡಿದ್ರೆ ನಮ್ಮ ಸಂಸ್ಥೆಗೆ ಅಂದ್ರೆ ಹೇಗೆ ಡಿಸಿಸಿ ಬ್ಯಾಂಕ್ನ ಮಾತೃ ಸಂಘ ಹಾಗೆ ಈ ಸಂಘ ನಿಮಗೆ ಮಾತೃ ಸಂಘ ಆಗಬೇಕು ಅಂತ ಮತ್ತೆ ಸಹಿತ ಪ್ರಾಮಾಣಿಕವಾಗಿ ಹೇಳಬೇಕಾಗಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಡಿಆರ್ ಬಿದರೆ, ಎಬಿ ಪಟೇಲ್, ಡಿಬಿ ಪೂಜಾರಿ, ಜ್ಞಾನೇಶ್ವರ್ ಮಾಂಗೂರೆ, ಐಪಿ ಪಟೇಲ್, ಬಿಬಿ ಸಿಂಗಾಯಿ, ಡಿಕೆ ಮಜಲಟ್ಟಿ, ಎಸ್ಬಿ ಮುಗಳಿ, ಎಸ್ಜೆ ಮಗ್ದುಂ, ಆರ್ಎ ಕುಂಬಾರ್ ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರೀಕ್ಷಕ ಬಿಬಿ ಮೆಕ್ಕಳಿಕಿ ಸೇರಿದಂತೆ ಸಹಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯ ಕಾರ್ಯನಿರ್ವಾಹಕ ಎಸ್ಬಿ ಸೊಲ್ಲಾಪುರೆ ವಾರ್ಷಿಕ ವರದಿ ಓದಿ ದೃಢಪಡಿಸಿದರು. ನಿಮ್ ನಸಿಕ ತರಂಗದ ಯಾವುದೇ ಏನು ಮಾಡಾಗಿಲ್ಲ. ಅದೊಂದು ಅಧ್ಯಕ್ಷ ಸ್ಪೆಷಾಲಿಸ್ಟಿ, ಆರ್ಎಂ ಸ್ಪೆಷಾಲಿಟಿ ಮತ್ತೆ ನಿಮ್ಗೆ ಚಂದ ಚೂರು ವ್ಯವಸ್ಥಿತ ಇರ್ತಕ್ಕಂಥ ಸಿಬ್ಬಂದಿ ಸಿಕ್ಕಿದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಕೃಷಿ ಬಿಕ್ಕಿದ್ದ ಸಿಬ್ಬಂದಿ ಬಗ್ಗೆ ಯಾರಿಗೂ ಬಹಳ ಚಂದ ಕನ್ವಿನ್ಸ್ ಮಾಡ್ತಾರೆ. ಒಬ್ರು ಬಟ್ಟ ಬಂದ್ರೆ ಅಂತಂದ್ರೆ ಬಾಟ್ ಹೋಗ್ತೀವಿ ಅವ್ರಿಗೆ ಡಿಸಿಸ್ ಬ್ಯಾಂಕ್ ಇಂದ ಅಮೌಂಟ್ ತರಕ ಆಗಿಲ್ಲ ಪ್ರಯಾಸ ಅಂತ ಹೇಳಿ ಡಿಸಿಸ್ ಬ್ಯಾಂಕ್ಗೆ ಹೋಗಿ ಬರೋದು ಬಹಳ ರಶ್ ಆಗಿ ತ್ರಾಸ ಆಗಿ ಅದ್ರ ಬಗ್ಗೆ ಮಹೇಶ್ ಅವ್ರಿಗೆ ಇಷ್ಟ ಕಾಳಜಿ ತುಂಬುತ್ತಾರೆ ಅಂತಂದ್ರೆ ನಮ್ಮ
ಡಿಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಹೇಳಿದಾರ, ಒಂದು 3 ಸಲ ಪ್ರಪೋಸಲ್ ಕಳಿಸಿದವ, ಅದೊಂದು ಸ್ವಲ್ಪ ಶತಮಾನೋತ್ಸವ ಟೈಮ್ನಾಗ ಇಟ್ಟು ಆಗಬೇಕಾಗಿತ್ತು, ಏನ್ ಕಾರಣಾಂತರಗಳಿಂದ ಮುಂದಕ್ಕೆ. ಆದ್ರ ಮಹೇಶನ ಅದನ್ನ 100% ಸಕ್ಸಸ್ಫುಲ್ ಮಾಡ್ತಾರಂತೆ ನಿಮ್ಗಣ ಈ ಸಭೆ ಮೂಲಕ. ಸಹಾಯಕ ಕಾರ್ಯನಿರ್ವಾಹಕ ಆರ್ ಎ ಕಾಟ್ಕರ್ ಸ್ವಾಗತಿಸಿದರು, ಎಸ್ಇ ಜೇದೆ ನಿರೂಪಿಸಿದರು, ಎಸ್ ಬಿ ಸೊಲ್ಲಾಪುರೆ ವಂದಿಸಿದರು.